ಕೇಂದ್ರ ಬಿಜೆಪಿ ಸರ್ಕಾರದ ರೈತ ಹಾಗೂ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಜೆಸಿಟಿಯು, ಸಿಐಟಿಯು, ದಲಿತ, ರೈತ, ಕೃಷಿ ಕೂಲಿಕಾರ ಸಂಘಟನೆ, ಅಂಗನವಾಡಿ ಕಾರ್ಯಕರ್ತರಿಂದ ಮಂಡ್ಯ ಜಿಲ್ಲೆ ಪಾಂಡವಪುರ ಪಟ್ಟಣದ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಐದು ದೀಪದ ವೃತ್ತದ ಬಳಿ ಮಾನವ ಸರಪಳಿ ರಚಿಸಿ ನಂತರ ಮಿನಿ ವಿಧಾನಸೌಧದವರೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ತಹಸೀಲ್ದಾರ್ ಪ್ರಮೋದ್ ಎಲ್ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ದಲಿತ ಸಂಘದವರು, ರೈತ ಸಂಘ, ಕೃಷಿ ಕೂಲಿಕಾರ ಸಂಘಟನೆ, ಕನ್ನಡ ಸಂಘದ ವಿದ್ಯಾರ್ಥಿ, ಯುವಜನ, ಮಹಿಳಾ ಪ್ರಗತಿಪರ ಸಂಘದ ಪಾಂಡವಪುರ ತಾಲೂಕು ಸಮಿತಿ ಇವರ ವತಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಲವಾರು ಬೇಡಿಕೆಗಳಾಗಿದೆ. ಈಡೇರಿಸಲು ಕೋರಿ ಒಂದು ಮನವಿಯನ್ನು ಸಲ್ಲಿಸಿದ್ರ ತ್ವರಿತವಾಗಿ ಎಲ್ಲ ತಮ್ಮ ಮುಖ್ಯವಾಗಿ ತಾವು ಸಲ್ಲಿಸುವ ಈ ಏಳು ಅಂಶಗಳ ಬೇಡಿಕೆಗಳ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನ ಪ್ರಧಾನಮಂತ್ರಿಗಳ ಗಮನಕ್ಕೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಇವರೇ ಮಾಡುತ್ತೇವೆ. ಕೇಂದ್ರ ಸರ್ಕಾರ ರೂಪಿಸಿರುವ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ಹಾಗೂ ರೈತ ವಿರೋಧಿ ಕೃಷಿ ಸಂಬಂಧಿ ಕಾಯ್ದೆಗಳನ್ನು ಹಿಂಪಡೆಯಬೇಕು. ರೂಪಾಯಿ 21,000 ವರೆಗೆ ಸಮಾನ ಕನಿಷ್ಠ ವೇತನ ನಿಗದಿ ಮಾಡಬೇಕು. ಅಸಂಘಟಿತ ಕಾರ್ಮಿಕರಿಗೆ ಭವಿಷ್ಯ ನಿಧಿಗೆ ಶಾಸನ ರೂಪಿಸಿ ಜಾರಿಗೊಳಿಸಬೇಕು. ಎಲ್ಲಾ ಕಾರ್ಮಿಕರಿಗೆ ಪಿಂಚಣಿ ಒದಗಿಸಬೇಕು. ಅಂಗನವಾಡಿ, ಬಿಸಿಯೂಟ, ಆಶಾ ಸ್ಕೀಂ ನೌಕರರ ಸಂರಕ್ಷಣೆಗಾಗಿ, ಸೇವಾ ಭದ್ರತೆಗಾಗಿ, ಕಾಯಂಗಾಗಿ, ಕನಿಷ್ಠ ವೇತನ ಜಾರಿಗಾಗಿ ಒತ್ತಾಯಿಸಲಾಯಿತು. ಈ ಸರ್ಕಾರಗಳಿಗೆ ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದ್ರೆ, ಇವರೇನಾದ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಒಪ್ಕೊಂಡಿದೀವಿ ಅನ್ನೋದಾದ್ರೆ ತತ್ಕ್ಷಣ ಈ ಏನ್ ಸುಗ್ರೀವಾಜ್ಞೆಗಳನ್ನ ತಂದಿದ್ದಾರೆ ಆ ಕಾಯ್ದೆಗಳೆಲ್ಲ ವಾಪಸ್ ಪಡಿಬೇಕು. ಇವರು ರಾಜ್ಯವನ್ನು ಆಳ್ತಕ್ಕಂಥದ್ದು, ಕೇಂದ್ರ ಸರ್ಕಾರವನ್ನು ನಡೆಸತಕ್ಕಂಥದ್ದು, ಪ್ರಜೆಗಳಿಗೋಸ್ಕರ ಸಾಮಾನ್ಯ ಅರಿವು ಕೂಡ ಅವರಲ್ಲಿ ಇಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಬಂಧುಗಳೇ. ಏನು ಈ ಚುನಾಯಿತ ಪ್ರತಿನಿಧಿಗಳು ಅಂತ ಹೇಳಿ ಇವತ್ತು ವಿರೋಧ ಪಕ್ಷಗಳನ್ನ ಅಟ್ಟಿಕಾಯ್ತು, ಈಗ ಚಳುವಳಿ ಅಂತ ಮುಖ ಮಾಡಿದ್ದಾರೆ. ನೆಕ್ಸ್ಟ್ ಯಾರು ಅವ್ರನ್ನ ವಿರುದ್ಧ ಎಲ್ಲಿ ಪ್ರತಿಭಟನೆ ಆಗ್ಬೋದು ಅಥವಾ ವಿರೋಧ ಹೇಳಿಕೆಗಳನ್ನ ಕೊಡ್ತಾರೆ ಅವ್ರನ್ನ ಕಾನೂನಾತ್ಮಕವಾಗಿ ಅಟ್ಟಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ತಾ. ಈ ವೇಳೆ ರೈತ ಸಂಘದ ಅಧ್ಯಕ್ಷ ಚಿಕ್ಕಾಡೆ ಹರೀಶ್, ಪ್ರಧಾನ ಕಾರ್ಯದರ್ಶಿ ಕೆನ್ನಾಳು ವಿಜಯ್ ಕುಮಾರ್, ಮುಖಂಡರಾದ ಶಂಭುನಹಳ್ಳಿ ಕಾಳೇಗೌಡ, ಎಣ್ಣೆಹೊಳೆ ಕೊಪ್ಪಲು ಮಂಜುನಾಥ್, ರಘು, ಆರೋಹಳ್ಳಿ ಲಕ್ಷ್ಮೀಗೌಡ, ಬಿಎಸ್ ಶಿವಲಿಂಗೇಗೌಡ, ಸಿಐಟಿಯು ಜಿಲ್ಲಾಧ್ಯಕ್ಷ ಎಂಎಂ ಶಿವಕುಮಾರ್, ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ರೇಣುಕಾ ಯಶೋಧ, ಶೆಟ್ಟಹಳ್ಳಿ ರೇಣುಕಾ, ಮೀನಾಕ್ಷಿ, ಶೋಭಾ, ಇಂದುಮತಿ ಇತರರು ಪ್ರತಿಭಟನೆ ನೇತೃತ್ವ ವಹಿಸಿದ್ದರು.